नमस्कार रिव्यू चानल के स्वागत नानु सौख्य गांवकर एलेक्षन होस्टेल दलपति बिग आपरेशन सिद्रामय्य के शॉक कोट्ट एच डी के सिद्रामय्य शिष्यनिगे सोलिन रुचि कानिसोदिक्के याव रीति मास्टर प्लान रेडी आगिदे ईग इंटरेस्टिंग बेळवणिगे ओंदर बग्गे माहिति निम्मे इत्तादिवि मिस् माडदे नम्म चानलन सब्स्क्राइब माडि बेल बटन क्लिक माडिद्रे एल्ल अपडेट्स निम्मन्नु तलुपुत्ते स्वीक्षकरे ಸದ್ಯ ಪಕ್ಷಾಂತರ ಪರ್ವ ಜೋರಾಗಿದೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಶಾಸಕರನ್ನು ಕರ್ಕೊಳ್ತು, ಬಿ ಜೆ ಪಿಯಿಂದನೂ ಕರ್ಕೊಳ್ತಾ ಇದೆ, ಅಲ್ಲಿಂದಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಗ್ತಾ ಇದ್ದಾರೆ. ಆದರೆ ಈಗ ರಿವರ್ಸ್ ಆಪರೇಷನ್ ಶುರುವಾಗಿರೋದು ಜೆ ಡಿ ಎಸ್ನಿಂದ. ಕೈ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದಮೇಲೆ ಭರ್ಜರಿಯಾಗಿ ಬಂಡಾಯ ಶುರುವಾಗಿದೆ. ಅದರ ಲಾಭ ಪಡ್ಕೊಳ್ಳೋದಕ್ಕೆ ದಳಪತಿಗಳು ಹಿಂದೇಟು ಹಾಕ್ತಾ ಇಲ್ಲ. ಈಗ ಅದರ ಭಾಗವಾಗಿ ಬಹುದೊಡ್ಡ ಸಂಖ್ಯೆಯಲ್ಲಿ ಜೆ ಡಿ ಎಸ್ನ ಕಡೆಗೆ ವಲಸೆ ಶುರುವಾಗಿರೋದು ಈಗಾಗಲೇ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ ಅವರು. 15 ಜನ ಪ್ರಭಾವಿಗಳು ಕಾಂಗ್ರೆಸ್ನಿಂದ ಜೆ ಡಿ ಎಸ್ ಸೇರೋರಿದ್ದಾರೆ. ಪಟ್ಟಿ ಬಿಡ್ತೀನಿ ಅಂದರೆ ಇನ್ನೇನು ಎರಡು ದಿನದಲ್ಲಿ ಹಾಗೆ ಹೋಗುತ್ತೆ, ಜೆ ಡಿ ಎಸ್ ಬಾವುಟ ಹಿಡಿಯಲಿದ್ದಾರೆ ಅವರು ಅನ್ನೋದನ್ನು. ಈಗ ಅದರ ಭಾಗವಾಗಿ ಮಧುಗಿರಿ ಸಿದ್ದರಾಮಯ್ಯನವರ ಪರಮಾಪ್ತ ನಾಯಕ ಕೆ ಎನ್ ರಾಜಣ್ಣ ಅವರ ಜೊತೆಗಿದ್ದ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಚಂದ್ರಶೇಖರ್ ಅವರು, ಕೊಂಡವಾಡಿ ಚಂದ್ರಶೇಖರ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಈಗ ಸಿಡಿದೆದ್ದು ಜೆ ಡಿ ಎಸ್ ಸೇರ್ಪಡೆಯಾಗ್ತಿದ್ದಾರೆ. ಈ ಮೂಲಕ ರಾಜಣ್ಣ ಸೋಲಿಸುವ ಶಪಥ ಮಾಡಿದ್ದಾರೆ. ಕೆ ಎನ್ ರಾಜಣ್ಣ ಅವರು ಸ್ವಪಕ್ಷದಲ್ಲೇ ಕೆಲವರಿಗೆಲ್ಲ ಪೆಟ್ಟು ಕೊಡುವಂಥ ಲೆಕ್ಕಾಚಾರದಲ್ಲಿದ್ದರೆ ಈಗ ಅವರ ಸ್ವಕ್ಷೇತ್ರದಲ್ಲಿಯೇ ಟೆನ್ಷನ್ ಶುರುವಾಗಿದೆ. ಚಂದ್ರಶೇಖರ್ ಅವರು ಸಿಡಿದೆದ್ದು ಜೆ ಡಿ ಎಸ್ ಸೇರ್ಪಡೆಗೆ ಮುಹೂರ್ತ ನಿಗದಿ ಮಾಡಿಕೊಳ್ಳೋ ಮೂಲಕ ಇದು ಒಂದು ಕಡೆ. ಮತ್ತೊಂದು ಕಡೆ ರಘು ಆಚಾರ್, ಬಸವರಾಜನ್ ಇವರೆಲ್ಲ ಜೆ ಡಿ ಎಸ್ ಸೇರೋದು ಬಹುತೇಕ ಕನ್ಫರ್ಮ್ ಆಗಿದೆ. ರಘು ಆಚಾರ್ ಜೊತೆಗಂತೂ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆದಿರೋದು. ಈಗ ವೀರೇಂದ್ರ ಟಿಕೆಟ್ ಪಡ್ಕೊಂಡಿರೋದ್ರಿಂದ ರಘು ಆಚಾರ್ ಆಕ್ರೋಶ ಸ್ಫೋಟವಾಗಿದೆ. ಜೆ ಡಿ ಎಸ್ ಸೇರ್ಪಡೆ ಫಿಕ್ಸ್ ಆಗಿದೆ. ಮಾಲಕರೆಡ್ಡಿಯವರು, ಮಾಜಿ ಸಚಿವ ಮಾಲಕರೆಡ್ಡಿಯವರು ಬಹುತೇಕ ಜೆ ಡಿ ಎಸ್ಗೆ ಸೇರೋದು ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ. ಮಗಳಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರೂ ಸಿಗಲಿಲ್ಲ. ಈಗ ಈ ರೀತಿಯ ನಡೆ ಅನುಸರಿಸ್ತಿದ್ದಾರೆ. ಮನೋಹರ್ ತಹಶೀಲ್ದಾರ್ ಹಾನಗಲ್ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ತಿದ್ದಂಗೆ ಮತ್ತೊಮ್ಮೆ ಸಿಡಿದೆದ್ದು ಈಗ ಜೆ ಡಿ ಎಸ್ ಜೊತೆಗೆ ನಿಂತಿದ್ದಾರೆ. ಇನ್ನು ಬಿ ಜೆ ಪಿಗೂ ಕೂಡ ದಳಪತಿಗಳು ಒಂದು ರೀತಿಯಲ್ಲಿ ಆಘಾತ ಕೊಡೋ ಥರ ಕಾಣಿಸ್ತಾ ಇದೆ. ಹಾಲಿ ಸಂಸದರೊಬ್ಬರಿಗೆ ಬಿಗ್ ಆಫರ್ ಕೊಡುವ ಮೂಲಕ ಸಂಗಣ್ಣ ಕರಡಿ ಅವರು ಕೊಪ್ಪಳದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನೂ ಟಿಕೆಟ್ ಲಿಸ್ಟ್ ಅನೌನ್ಸ್ ಆಗಿಲ್ಲ ಬಿ ಜೆ ಪಿಯಿಂದ. ಬಟ್ ಯಾವ ಸಂಸದರಿಗೂ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ ಸಂಗಣ್ಣ ಕರಡಿ. ತುಂಬ ಸೀರಿಯಸ್ ಆಗಿ ಟಿಕೆಟ್ ಕೊಟ್ಟರೆ ಇರ್ತೀನಿ, ಇಲ್ಲ ಹೋಗೋದು ಗ್ಯಾರಂಟಿ ಅಂತ ಈಗಾಗಲೇ ಎಚ್ಚರಿಕೆ ಸಂದೇಶ ರವಾನಿಸಿ ಆಗಿದೆ. ಪಕ್ಷೇತ್ರವಾಗಾದರೂ ಸರಿ, ಜೆ ಡಿ ಎಸ್ ಇಂದಾದರೂ ಸರಿ, ಅಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅನ್ನೋ ಮೆಸೇಜ್ ಬೆಂಬಲಿಗರಿಗೆ ತಲುಪಾಗಿದೆ. ಸೊ ಜೆ ಡಿ ಎಸ್ ಸಂಗಣ್ಣ ಕರಡಿ ಅವ್ರನ್ನ ಕರ್ಕೊಳ್ಳೋದಕ್ಕೆ ಕಾಯ್ತಾ ಇರೋದು ದಳಪತಿಗಳು. ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರಿಗೂ ಕೂಡ ಆಪರೇಷನ್ ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಡೆ ಕೈಪಾಳ್ಯದ ಕೆಲ ಪ್ರಭಾವಿ ನಾಯಕರು ಮುಖ ಮಾಡಿರುವುದು ಎಲೆಕ್ಷನ್ ಹೊತ್ತಲ್ಲಿ ಇಷ್ಟು ದಿನ ಕಾದು ನೋಡಿ ಅಳೆದು ತೂಗಿ ಯಾರ್ಯಾರಿಲ್ಲಿ ಬಂಡೆದ್ದಿದ್ದಾರೋ ಅಂಥವ್ರನ್ನೆಲ್ಲ ಸೆಳೆಯುವಲ್ಲಿ ಜೆ ಡಿ ಎಸ್ ಯಶಸ್ವಿಯಾಗಿದೆ. ಬಹುತೇಕರಿಗೆ ಟಿಕೆಟ್ ಕೂಡ ಸಿಗತ್ತೆ ಅಲ್ಲಿ. ಸೊ ಇನ್ನೂ ಯಾರ್ಯಾರು ಕಾಲು ಹೊರಗಿಡಲಿದ್ದಾರೆ ಕಾಂಗ್ರೆಸ್ಗೆ ಎಲೆಕ್ಷನ್ ಹೊತ್ತಲ್ಲಿ, ಯಾವ ರೀತಿ ಆಘಾತ ಕಾದಿದೆ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.